ಆಗಿ ದೇಹವನ್ನೇ ತ್ಯಾಗ ಮಾಡಿದ್ದಾಳೆ ಅಂತಾದ್ರೆ Thank you.
ಕ್ಷಣವೇ ಹಸಿವೆಯನ್ನು ಸಹಿಸುವುದಕ್ಕೆ ಅಸಾಧ್ಯವಾಯಿತು. ಬೇಕಾದ ಹಾಗೆ ಹಸಿವೆಯನ್ನು ನಿವಾರಿಸುವುದಕ್ಕೆ ದ್ರವ್ಯವನ್ನಿತ್ತೆ. ಅಪ್ಪ, ಸಹಸ್ರ ಬಾಹುಗಳಿಂದಲೂ ಕಂಗುಳಿಸುವಂತ ನಾನು ಯಾಕೆ ಹುಟ್ಟಿದೆ? ನನ್ನಿಂದ ಏನಾಗಬೇಕಪ್ಪ? ಗೌರಿ ಯೋಗಾಗ್ನಿಯಲ್ಲಿ ದಹಿಸಿ ಹೋಗಿದ್ದಾಳೆ. ಅಂತಹ ಪಾತಕಿ ಅವನಿದ್ದಾನೋ, ಅವನನ್ನು ಉಳಿಸಿಕೊಳ್ಳುವುದಕ್ಕೆ ಮನಸ್ಸಿಲ್ಲ. ಹಾಗಾಗಿ ಅವನನ್ನು Thank you.
ಆದಂತ ನಮ್ಮಪ್ಪ ಶಿವನಿಗೆ ದಕ್ಷನಿಂದ ಅವಮಾನವಾಯಿತೆ. ಗಿರೀಶ್ವರ ಯಾಗವನ್ನು ಕೈಗೊಂಡವ ಕೈಗೊಂಡಂತಹ ಆತ ನನ್ನ ತಾಯಿಯ ಸಾವಿಗೆ ಕಾರಣನಾದನೆ. ಹೌದೇ? ಅಂತ ದಕ್ಷ ಎಲ್ಲಿದ್ದಾನೆ ಹೇಳು, ಅವನನ್ನು ನಾನು ಕೊಲ್ಲುತ್ತೇನೆ. ಅವನನ್ನು ದಮನ ಮಾಡಬೇಕು ಅಂತಾದ್ರೆ ಯೋಗ್ಯವಾದಂತಹ ಇದೆ ಬೇಕಾಗ್ತದೆ. ಲೋಕದಲ್ಲಿ ಗುರುತಿಸಿಕೊಳ್ಳಬೇಕು ಅಂತಾದ್ರೆ ನಾಮಧೇಯವೂ ಬೇಕಾಗ್ತದೆ. ನನ್ನ ವೀರೋವೇಶದ ಸಂಕೇತ ನೀನು, ಭವಿಷ್ಯತ್ತಿನಲ್ಲಿ ವೀರಭದ್ರ ನಿಲ್ಲಿಸಿಕೋ. ಈಗ ಹೋಗು, ಯಾರೆಲ್ಲ ನಗಾಡಿದ್ದಾರೋ ಒಬ್ಬರನ್ನು ಉಳಿಸಬೇಡ. ಅವರ ಕಣ್ಣು ತೆಗಿ, ಅವರ ಹಲ್ಲು ತೆಗಿ, ಅವರ ಗಡ್ಡ ಕಸಿ, ರಕ್ತದ ಹೊಳೆ ಹಾರಿಸು. ಆ ಯಾಗ ದೀಕ್ಷಿತನಾಗಿ ಕುಳಿತಿದ್ದಾನಲ್ಲ ದಕ್ಷ, ಅವನ ತಲೆಯನ್ನು ಹೋಮಿಸು.